ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ದಿನ ಕನ್ನಡ ನಾಡಿನ ಅಂದ್ರೆ ನಾವು ಇರತಕ್ಕಂತಹ ನಾಡಿನ ಒಂದು ವರ್ಣನೆಯನ್ನು ವಿವರಿಸತಕ್ಕಂತಹ ಮತ್ತೆ ಕನ್ನಡ ನಾಡಿನ ಒಂದು ಘನತೆಯನ್ನು ಹೆಚ್ಚಿಸತಕ್ಕಂತಹ ಆ ಕಾಪಾಡತಕ್ಕಂತಹ ಆ ಘನತೆಯನ್ನ ಕಾಪಾಡಿಕೊಂಡು ಮುಂದೆ ಬೆಳೆಸಿಕೊಂಡು ಹೋಗತಕ್ಕಂತಹ ಒಂದು ಕನ್ನಡದ ನಾಡಿನ ಬಗ್ಗೆ ಇರತಕ್ಕಂತಹ ಒಂದು ಪದ್ಯವನ್ನ ಅಧ್ಯಯನ ಮಾಡೋಣ ನಾವೀಗಾಗಲೇ ಹಲವಾರು ಕನ್ನಡ ನಾಡಿನ ಬಗ್ಗೆ ಇರತಕ್ಕಂತಹ ಹಾಡುಗಳನ್ನು ಅಥವಾ ಪದ್ಯಗಳನ್ನು ಅಧ್ಯಯನ ಮಾಡಿದ್ದೇವೆ ಕೇಳಿದ್ದೇವೆ ಮತ್ತೆ ಆಲಿಸಿದ್ದೇವೆ ಅಲ್ವಾ ಅವೆಲ್ಲವೂ ಸಹಿತ ಕನ್ನಡ ನಾಡಿನ ಬಗ್ಗೆ ಹಲವಾರು ಸಾಹಿತಿಗಳು ಕುವೆಂಪು ಆಗಿರ್ಬೋದು ದ ರಾ ಬೇಂದ್ರೆಯವರು ಆಗಿರ್ಬೋದು ವಿಕ್ಟರ್ ಗೋಕಾಕ್ ಆಗಿರ್ಬೋದು ಚನ್ನವೀರ್ ಕಣವೀರ್ ಆಗಿರ್ಬೋದು ಸಿದ್ದಯ್ಯ ಪುರಣಾಕರ್ ಆಗಿರ್ಬೋದು ಮತ್ತೆ ಹಲವಾರು ಸಾಹಿತಿಗಳು ಈ ಕನ್ನಡ ನಾಡಿನ ವರ್ಣನೆಯನ್ನು ಮಾಡಿದ್ದಾರೆ ತಮ್ಮ ಪದ್ಯಗಳ ಮೂಲಕ ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿ ನದಿವರೆಗೆ ನಮ್ಮ ಕನ್ನಡ ನಾಡು ವಿಸ್ತಾರವಾಗಿ ಹರಡಿಕೊಂಡಿತ್ತು ಅಂತ ನಮ್ಮ ಇತಿಹಾಸದ ಹಲವಾರು ಪುಟಗಳು ನಮಗೆ ತಿಳಿಸ್ಕೊಡ್ತವೆ ಅಂತಹ ವಿಸ್ತಾರವಾಗಿರತಕ್ಕಂತಹ ಕನ್ನಡ ನಾಡು ಈ ದಿನ ಏನಾಗ್ತಾ ಇದೆ ಹರಿದು ಹೋಗ್ತಾ ಇದೆ ಆಯಾ ಭಾಷೆಗೆ ತಕ್ಕ ಹಾಗೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಮರಾಠಿಗರು ಈ ಕಡೆ ತಮಿಳುನಾಡುವರು ಈ ಕಡೆ ಕೇರಳದವರು ಈ ಕಡೆ ಆಂಧ್ರದವರು ಏನ್ ಮಾಡ್ತಾ ಇದ್ರೆ ಈ ಕನ್ನಡ ನಾಡನ್ನ ತಮ್ಮ ತಮ್ಮದು ಅಂತ ಇಲ್ಲಿ ಹಂಚಿಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತಹ ಕನ್ನಡ ನಾಡನ್ನ ಈಗ ನಾವುಗಳು ಉಳಿಸಿ ಬೆಳೆಸಿ ರಕ್ಷಿಸಿ ಮುಂದೆ ಅದನ್ನ ಏಳಿಗೆಯನ್ನ ಮಾಡಬೇಕಾಗಿದೆ ಅಂತಹ ಒಂದು ಕಾಪಾಡತಕ್ಕಂತಹ ಕಾರ್ಯವನ್ನ ನಾವುಗಳು ನೀವುಗಳು ಮಾಡಬೇಕಾಗಿದೆ ಅದಕ್ಕೆ ಇಲ್ಲಿ ಒಬ್ಬ ಸಾಹಿತಿ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಪದ್ಯದ ಮೂಲಕ ಕನ್ನಡಮ್ಮನ ಹರಕೆ ಕನ್ನಡಮ್ಮನ ಹರಕೆ ಅಂದ್ರೆ ಕನ್ನಡ ತಾಯಿ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಅಂದ್ರೆ ಕವಿ ನಮಗೆ ಆ ಕನ್ನಡ ತಾಯಿಯ ಮೂಲಕ ನಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಅಂತಹ ಒಂದು ಪದ್ಯವೇ ಕನ್ನಡಮ್ಮನ ಹರಕೆ ಪದ್ಯ ಈ ಪದ್ಯವನ್ನು ಬರೆದಿರತಕ್ಕಂಥವರು ಕುವೆಂಪು ಅವರು ನಮ್ಮ ಕನ್ನಡ ಸಾಹಿತ್ಯ ಕಂಡಂತಹ ಒಬ್ಬ ಶ್ರೇಷ್ಠ ಸಾಹಿತಿ ಅಂತಹ ಸಾಹಿತಿಗಳಿಂದ ರಚನೆ ಆದಂತಹ ಒಂದು ಪದ್ಯವೇ ಈ ಕನ್ನಡಮ್ಮನ ಹರಕೆ ಪದ್ಯ ಅಂದ್ರೆ ಈ ಕುವೆಂಪು ಏನ್ ಮಾಡ್ತಾ ಇದ್ದಾರೆ ಕನ್ನಡ ತಾಯಿಯ ಮೂಲಕ ನಮಗೆ ನಿಮಗೆಲ್ಲರಿಗೂ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನೋಡಿ ಕಂದಗಳೇ ನೀವು ಈ ಕನ್ನಡವನ್ನ ಕಾಪಾಡಬೇಕಾಗಿದೆ ರಕ್ಷಿಸಬೇಕಾಗಿದೆ ಇದರ ಏಳಿಗೆಯನ್ನು ಮಾಡಬೇಕಾಗಿದೆ ನೀವು ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ಅನ್ನೋ ಒಂದು ಕಿವಿ ಮಾತನ್ನ ಆ ಕನ್ನಡ ತಾಯಿಯ ಮೂಲಕ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ನಾವು ಈಗ ಈ ಕನ್ನಡ ನಾಡನ್ನು ನಾವು ರಕ್ಷಿಸಿ ಪೋಷಿಸಿ ಬೆಳೆಸ್ಕೊಳ್ದೇ ಹೋಗಿದ್ರೆ ಅಭಿವೃದ್ಧಿಯನ್ನು ಮಾಡದೆ ಹೋದ್ರೆ ಏಳಿಗೆಯನ್ನು ಮಾಡದೆ ಹೋದ್ರೆ ಈ ನಾಡು ಒಂದಿನ ಕಣ್ಮರೆ ಆಗ್ಬಹುದು ಇದು ಕೇವಲ ನಾಡು ಅಲ್ಲ ಇಲ್ಲಿ ನಾಡು ಅಂದ್ರೆ ಕನ್ನಡ ನಾಡು ನುಡಿ ಅಂದ್ರೆ ಕನ್ನಡ ಭಾಷೆ ಇಲ್ಲಿಯ ಜಲ ಇವನ್ನೆಲ್ಲವನ್ನು ನಾಡು ನುಡಿ ಜಲವನ್ನ ರಕ್ಷಿಸಿ ಪೋಷಿಸಿ ಬೆಳೆಸಿಕೊಂಡು ಮುಂದಕ್ಕೆ ನಾವು ತೆಗೆದುಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದು ಅಂತಹ ಒಂದು ಕಾಯಕವನ್ನ ಕಾರ್ಯವನ್ನ ಮಾಡಬೇಕಾದ ನಾವು ಏನೇನು ಮಾಡಬೇಕು ಅನ್ನೋದನ್ನ ಇಲ್ಲಿ ಕವಿಗಳ ಬಂತಹ ಕುವೆಂಪುರವರು ನಮಗೆ ಈ ಕನ್ನಡ ತಾಯಿಯ ಮೂಲಕ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಮೊದಲಿಗೆ ಈ ಪದ್ಯವನ್ನ ಬರೆದಿರತಕ್ಕಂತಹ ರಚನಾಕಾರರಾಗಿರ್ತಕ್ಕಂತಹ ಕುವೆಂಪುರವರಿಗೆ ಕುವೆಂಪುರವರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ನಾವಿಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಈಗಾಗಲೇ ಈ ಕುವೆಂಪುರವರು ಚಿರಪರಿಚಿತ ಆಗಿರ್ತಕ್ಕಂಥವರು ಇವರ ಹೆಸರು ಕುವೆಂಪು ಅಂತ ಆದ್ರೆ ಇವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಹುಬ್ಬಳ್ಳಿ ವೆಂಕಟಪ್ಪ ಕುಂಟಪ್ಪ ಅಂತ ಇವರ ಸಂಪೂರ್ಣ ಹೆಸರು ಸಂಪೂರ್ಣ ಹೆಸರು ಏನಂದ್ರೆ ಹುಬ್ಬಳ್ಳಿ ವೆಂಕಟಪ್ಪ ಕುಂಟಪ್ಪ ಇವ್ರು ಯಾವಾಗ ಜನನಾಗಿರ್ತಪ್ಪ ಅಂದ್ರೆ 29 ಡಿಸೆಂಬರ್ 1904 ಇವರ ಜನನ ಆಗುತ್ತೆ 29 ಡಿಸೆಂಬರ್ 1904 ಇವರ ಜನನ ಆಗುತ್ತೆ ಎಲ್ಲಿ ಜನನ ಆಗುತ್ತಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರತಕ್ಕಂತಹ ಹಿರೇಕೊಡಿಗೆ ಎಂಬಲ್ಲಿ ಇವರ ಜನನ ಆಗುತ್ತೆ ಅಂದ್ರೆ ಇವರ ತಾಯಿಯ ಗೌರವಗಳಿಗೆ ಇಲ್ಲಿ ಜನನ ಆಗುತ್ತೆ ಆದ್ರೆ ಇವರು ಹುಟ್ಟಿದಿಲ್ಲ ಅಂದ್ರೆ ಬೆಳೆದಿದ್ದೆಲ್ಲರೂ ಸಹಿತ ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡಿದ್ದೆಲ್ಲರೂ ಸಹಿತ ಅವರ ತಂದೆ ಇರುವಂತಹ ಹುಬ್ಬಳ್ಳಿಯಲ್ಲಿ ಇವರ ತಂದೆ ಅವರು ವೆಂಕಟಪ್ಪನವರು ತಾಯಿಯವರು ಸೀತಮ್ಮನವರು ಇವರು ಬರುವಂತಹ ಪ್ರಮುಖ ಪುತ್ರರನ್ನು ನಾವು ವಿಮರ್ಶೆ ಮಾಡ್ಕೊಂಡು ಹೋದ್ರೆ ಇವರು ಕಾದಂಬರಿಗಳನ್ನ ಮಹಾಕಾವ್ಯಗಳನ್ನ ನಾಟಕಗಳನ್ನ ಜೀವನ ಚರಿತ್ರೆಗಳನ್ನ ವ್ಯಕ್ತಿ ಚರಿತ್ರೆಗಳನ್ನ ಹೀಗೆ ಇವರು ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಯಾವ ಪ್ರಕಾರ ಬರುತ್ತೋ ಎಲ್ಲಾ ಪ್ರಕಾರಗಳಲ್ಲಿಯೂ ಸಹಿತ
ವಿಶಿಷ್ಟ ಸಾಹಿತ್ಯ ಅಂತ ಹೇಳಬಹುದು ಅಥವಾ ಶ್ರೇಷ್ಠ ಸಾಹಿತ್ಯ ಅಂತ ನಾವು ಕರೆಯಬಹುದು ಇವರು ರಚನೆ ಮಾಡಿದಂತಹ ಮಹಾಕಾವ್ಯ ಅಂದ್ರೆ ಶ್ರೀ ರಾಮಾಯಣ ದರ್ಶನ ಇದು ಒಂದು ಮಹಾಕಾವ್ಯ ಅಂತಕಂತದ್ದು ಇವರು ಬರೆದ ನಾಟಕಗಳಲ್ಲಿ ಒಂದ್ರೆ ಕಾಮಧೇನು ಗಣಪತಿ ನೆನಪಿನ ತೋಣೆಯಲ್ಲಿ ಇವರ ಆತ್ಮಕಥನಾಗಿದೆ ಹೀಗೆ ಹಲವಾರು ಸಹಿತ ಕೃತಿಗಳನ್ನ ಇವರು ಕಾಮಧೇನುಗಳಿಂದ ಇರಬಹುದು ಪ್ರೇಮ ಕಾಶ್ಮೀರ ಎಂಬ ಕವನ ಸಂಕಲನ ಆಗಿರಬಹುದು ಮತ್ತೆ ಹಲವಾರು ಸಾಹಿತ್ಯಗಳನ್ನ ಇವರು ರಚನೆ ಮಾಡಿ ನಮಗೆ ಕೊಟ್ಟು ಇರತಕ್ಕಂಥದ್ದು ಇವರಿಗೆ ಬಂದಂತಹ ಪ್ರಮುಖ ಪ್ರಶಸ್ತಿಗಳು ನಾವು ಇವರಿಗೆ ಸಂತ ಗೌರವಿತವಂತಹ ಪ್ರಶಸ್ತಿಗಳನ್ನು ನೋಡ್ತಾ ಹೋದ್ರೆ ಇವರು ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಒಬ್ಬ ಸಾಹಿತಿ ಆಗಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯಕ್ಕೆ ಎರಡನೇ ಒಂದು ರಾಷ್ಟ್ರಕವಿಯನ್ನು ಬೆಂಬಲ ಪಡೆದಿರತಕ್ಕಂಥವರು ಇವರು ಅಷ್ಟೇದವರು ಯಾರು ಅಂತ ನಿಮಗೆ ಫಸ್ಟ್ ಮೊದಲ ರಾಷ್ಟ್ರಕವಿ ಬಿರುದನ ಪಡೆದಂತಹ ಮೊದಲ ಕನ್ನಡದ ಸಾಹಿತಿ ಯಾರಪ್ಪ ಅಂದ್ರೆ ಗೋವಿಂದ ಪೈ ಗೋವಿಂದ ಪೈ ಅವರು ಮೊದಲಾದ್ರೆ ಎರಡನೇದವರು ರಾಷ್ಟ್ರಕವಿ ಆಗಿರ್ತಕ್ಕಂಥವರು ಕುವೆಂಪು ಅವರು ಇವರಿಗೆ ರಾಷ್ಟ್ರಕವಿಗಳು ಬಂದಿದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಪಂಪ ಪ್ರಶಸ್ತಿ ಬಂದಿದೆ ಪದ್ಮಭೂಷಣ ಪ್ರಶಸ್ತಿ ಪದ್ಮವಿಭೂಷಣ ನಾಡೋಜ ಗೌರವ ಡಾಕ್ಟರೇಟ್ ಪದವಿಗಳು ಹಲವಾರು ಪ್ರಶಸ್ತಿಗಳು ಇವರ ಸಾಹಿತ್ಯದ ಕೊಡುಗೆಗಾಗಿ ಆಕರ್ಷಿಸಿಕೊಂಡು ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳೇ ಹಾಗೆ ಇವರ ಒಂದು ಮರಣವನ್ನು ನಾವು ನೋಡ್ತಾ ಹೋದ್ರೆ ನವೆಂಬರ್ 11, 1994 ಇವರು ಮೈಸೂರಿನಲ್ಲಿ ನಿಧನರಾಗ್ತಾರೆ ಅಂದ್ರೆ ಯಾಕೆ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಅಲ್ಲಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಇವರು ಕಾರ್ಯವನ್ನು ನಿರ್ವಹಿಸಿ ಅಲ್ಲಿ ಒಂದು ಆ ವಿಶ್ವವಿದ್ಯಾಲಯಕ್ಕೆ ಸೇವೆಯನ್ನ ಸಲ್ಲಿಸತಕ್ಕಂಥವರು ಈ ಕುವೆಂಪು ಅವರು ಮೈಸೂರಿನಲ್ಲಿ ನವೆಂಬರ್ 11, 1994 ಇವರ ಮರಣ ಹೊಂದುತ್ತಾರೆ ನಂತರದಲ್ಲಿ ಇವರ ಒಂದು ಅಂತ್ಯ ಸಂಸ್ಕಾರವನ್ನ ಅವರು ಹೊಟ್ಟಾಗಿರ್ತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಇವರ ಒಂದು ಅಂತ್ಯ ಸಂಸ್ಕಾರ ಆಗುತ್ತೆ ಈಗ ಅದು ಒಂದು ಕವಿ ಶೈಲ ಎಂಬ ಒಂದು ಹೆಸರಿನೊಂದಿಗೆ ಆ ಕುವೆಂಪು ಅವರು ರಚನೆ ಮಾಡತಕ್ಕಂತಹ ಸಾಹಿತ್ಯಗಳು ಮತ್ತೆ ಅವರು ಬಳಸ್ತಕ್ಕಂತಹ ವಸ್ತುಗಳು ಅವರ ಒಂದು ದಿನಬಳಕೆ ವಸ್ತುಗಳು ಅವರ ಅಲಂಕಾರಿಕವಾಗಿ ಏನವರು ಎಲ್ಲಾ ವಸ್ತುಗಳನ್ನ ಅವರ ಬರವಣಿಗೆ ಬಳಸ್ತಕ್ಕಂತಹ ಪೆನ್ಗಳಾಗಿರ್ಬೋದು ಕಾಗದ ಆಗಿರ್ಬೋದು ಎಲ್ಲವನ್ನೂ ಸಹಿತ ಒಂದು ಸಂಗ್ರಹಾಲಯ ಮಾಡಿ ಅವರ ಮನೆಯನ್ನೇ ಒಂದು ಸಂಗ್ರಹಾಲಯ ಮಾಡಿ ಅಲ್ಲಿ ವಸ್ತು ಪ್ರದರ್ಶನವನ್ನಾಗಿ ಮಾಡಿ ಅಲ್ಲಿ ಎಲ್ಲರಿಗೂ ವೀಕ್ಷಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಆ ಒಂದು ಮನೆಯನ್ನು ನಾವು ಪ್ರೇಕ್ಷೆ ಇಲ್ಲ ಎಂಬ ಒಂದು ಹೆಸರಿನೊಂದಿಗೆ ಒಂದು ಪ್ರಸಿದ್ಧ ಪ್ರವಾಸ ತಾಣವಾಗಿ ಸಹಿತದ್ದು ರಚನೆಯಾಗಿರ್ತಕ್ಕಂಥದ್ದು ಈಗ ಮಕ್ಕಳೇ ಇದಿಷ್ಟು ಕುವೆಂಪು ಅವರ ಬಗ್ಗೆ ಇರ್ತಕ್ಕಂತಹ ಸಂಕ್ಷಿಪ್ತ ಪರಿಚಯ ಈಗ ನಾವು ಪದ್ಯ ಭಾಗಕ್ಕೆ ಹೋಗೋಣ ನಾವಾಗಲೇ ಹೇಳಿದೆ ನಮ್ಮ ಕನ್ನಡ ನಾಡಿನ ಬಗ್ಗೆ ಅದು ನಾಡು ಇರಲಿ ನುಡಿ ಇರಲಿ ಜಲ ಇರಲಿ ಅದರ ಬಗ್ಗೆ ಹಲವಾರು ಆ ಕವನಗಳು ಪದ್ಯಗಳು ರಚನೆ ಆಗಿರ್ತಕ್ಕಂಥದ್ದು ಬಾರಿಸು ಕನ್ನಡ ಡಿಂಬಿಮವಾಗಿರ್ಬೋದು ಎಲ್ಲಾದರೂ ಇದು ಎಂತಾದರೂ ಇದು ಎಂದೆಂದಿಗೂ ನೀ ಕನ್ನಡಿಗನಾಯಿರು ಇವಾಗಿರ್ಬೋದು ಈ ತರ ಹಲವಾರು ಪದ್ಯಗಳಾಗಿರ್ಬೋದು ಕವನಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಒಂದು ಕುವೆಂಪು ಅವರಿಂದ ರಚಿತವಾಗಿರ್ತಕ್ಕಂತಹ ಪದ್ಯ ಕನ್ನಡ ಮನ ಅದಕ್ಕೆ ಕನ್ನಡ ಮನ ಬೇಡ್ಕೊಳ್ತಿದ್ದಾಳೆ ಕೇಳ್ಕೊಳ್ತಿದ್ದಾಳೆ ನಮ್ಮನ್ನ ಅಷ್ಟೇ ಅಲ್ಲ ಎಲ್ಲರನ್ನೂ ನಮ್ಮ ಕನ್ನಡನಾಡಿನ ಪ್ರತಿಯೊಬ್ಬ ಜನರನ್ನೂ ಸಹಿತ ಇಲ್ಲಿ ಕನ್ನಡ ತಾಯಿ ಬೇಡ್ಕೊಳ್ತಿದ್ದಾಳೆ ಕೇಳ್ಕೊಳ್ತಿದ್ದಾಳೆ ನನ್ನನ್ನ ರಕ್ಷಿಸಿ ನನ್ನನ್ನ ಬೆಳೆಸಿ ಅನ್ನೋದನ್ನ ಯಾವ ರೀತಿ ಅವರು ಈ ಪದ್ಯದ ಮೂಲಕ ಆ ಕನ್ನಡ ತಾಯಿಯ ಮೂಲಕ ನಮ್ಮ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ಪದ್ಯ ಪಾಠದಲ್ಲಿ ಅವಲೋಕನ ಮಾಡೋಣ ಮೊದಲಿಗೆ ವಿದ್ಯಾರ್ಥಿಗಳೇ ಈ ಪದ್ಯವನ್ನು ನಾನು ರಾಗವಾಗಿ ಹೇಳಿಕೊಡ್ತೇನೆ ನಂತರದಲ್ಲಿ ಈ ಪದ್ಯದ ವಿವರಣೆಯನ್ನು ನೋಡೋಣ ನಂತರದಲ್ಲಿ ಮನೆಯಲ್ಲಿ ಇದನ್ನ ಅಭ್ಯಾಸವನ್ನ ಮಾಡಿ ಪಾಠ ಒಂದು ಕನ್ನಡಮ್ಮನ ಹರಕೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗಳ
ಕನ್ನಡ ಕೇ ಹೋರಾಡು ಕನ್ನಡದ ತಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ದಮ್ಮಯ್ಯ ತಂದೆಯ ಬೇಡುವೆನು ನಿನ್ನ ದಮ್ಮಯ್ಯ ತಂದೆಯ ಬೇಡುವೆನು ನಿನ್ನ ಕನ್ನಡ ಮನಗಳಿಗೆ ಮರೆಯದಿರು ಚಿನ್ನ ಮರೆಯದಿರು ಚಿನ್ನ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಕನ್ನಡಕ್ಕೆ ಹೋರಾಡು ಕನ್ನಡದ ತಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ನನ್ನ ಆನಂದ ಕನ್ನಡ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆಯುವ ಕನ್ನಡ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆಯುವ ಎಂಬ ಒಂದು ಜನವಾಣಿಯನ್ನು ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಾಹಿತಿಯಾದಂತಹ ಕುವೆಂಪು ಅವರು ಕನ್ನಡ ನಾಡಿನ ಒಂದು ರಕ್ಷಣೆಗಾಗಿ ಆ ಕಾಯಕವನ್ನು ಹೇಳ್ಕೊಳ್ತಾ ಇದ್ರೆ ಅಂದ್ರೆ ಇದನ್ನು ಯಾವ ರೀತಿ ಹೇಳ್ಕೊಳ್ತಾ ಇದ್ರೆ ಅನ್ನೋದನ್ನು ಅಲ್ಲಿ ವಿವರಣಾತ್ಮಕವಾಗಿ ನಾವು ನೋಡ್ಕೋಬೇಕಲ್ಲ. ಅದಕ್ಕಿಂತ ಮೊದಲು ಈ ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖ ಪದಗಳ ಅರ್ಥವನ್ನು ಅದಕ್ಕೆ ಬರ್ತಕ್ಕಂತಹ ಸಮಾನಾರ್ಥಕ ಪದಗಳನ್ನು ಹೋಗೋಣ. ಕಾಪಾಡು ಅಂತಂದ್ರೆ ಏನಪ್ಪ ಅಂದ್ರೆ ರಕ್ಷಿಸು, ಪೋಷಿಸು, ರಕ್ಷಣೆ ಮಾಡು, ನನ್ನ ಕಾಪಾಡು ಅಂತ ಹೇಳ್ಬೇಕಲ್ಲ. ಹಾಗೆ ದುಡಿ ಅಂದ್ರೆ ಕೆಲಸವನ್ನು ಮಾಡು, ಕಾಯಕವನ್ನು ಮಾಡು ಅನ್ನೋ ಅರ್ಥ ಕೊಡುತ್ತೆ. ಬೇಡು ಅಂದ್ರೆ ಕೇಳುವುದು, ಬಡಿ ಅಂದ್ರೆ ಸಾಯು ಅಥವಾ ಮರಣ ಬಂದು ಅಂತ ಕೊಡುತ್ತೆ ಹೇಳುತ್ತೆ. ಶ್ರೇಯಸ್ಸು ಅಂದ್ರೆ ಏಳಿಗೆ, ಅಭಿವೃದ್ಧಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಕಲಿ ಅಂದ್ರೆ ವೀರ, ಸವಿ ಅಂದ್ರೆ ರುಚಿ. ಇವು ಪ್ರಮುಖ ಈ ಪದ್ಯ ಬರತಕ್ಕಂತಹ ಪದಗಳು. ಅವನಿಗೆ ಸಂಬಂಧಪಟ್ಟಂತಹ ಹೊಸ ಅರ್ಥವನ್ನು ಪಡ್ತಕ್ಕಂಥ ಸಮಾನಾರ್ಥಕ ಪದ ಅಂತ ನಾವು ಹೇಳ್ಬೋದು. ಈಗ ಇದರ ವಿವರಣೆ ನೋಡ್ಕೊಂತ ಹೋಗೋಣ. ಮೊದಲಿಗೆ ಇಲ್ಲಿ ಕನ್ನಡ ತಾಯಿ ಹೇಳ್ತಾಳೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ನಾವು ಈ ತಾಯಿಯ ಮಕ್ಕಳು, ಕಂದ ಅಂದ್ರೆ ಮಗು, ಈ ಕನ್ನಡ ತಾಯಿಯ ಮಗು ನಾವುಗಳು ಎದಕ್ಕೆ ಹೋರಾಡಬೇಕಾಗಿದೆ ಅಂದ್ರೆ ಈ ಕನ್ನಡ ತಾಯಿಗೆ ಹೋರಾಡಬೇಕಾಗಿದೆ. ಇಲ್ಲಿ ಕನ್ನಡ ತಾಯಿ ತನ್ನ ಕಂದನಿಗೆ ಅಂದ್ರೆ ನಮಗೆಲ್ಲರಿಗೂ ಅಂದ್ರೆ ನಾವೆಲ್ಲರೂ ಸಹಿತ ಆ ಕನ್ನಡ ತಾಯಿಯ ಮಕ್ಕಳು. ಆ ಮಕ್ಕಳಿಗೆ ಕನ್ನಡ ತಾಯಿ ಹೇಳ್ತಾಳೆ, ಕನ್ನಡವ ಕನ್ನಡಕ್ಕೆ ಹೋರಾಡೋದು. ನಾವೆಲ್ಲ ಯಾವುದಕ್ಕಾಗಿ ಹೋರಾಡಬೇಕು, ಯಾವುದಕ್ಕಾಗಿ ನಾವು ಹೋರಾಡಬೇಕಾಗಿದೆ ಅಂದ್ರೆ ಈ ಕನ್ನಡ ತಾಯಿಗಾಗಿ ಹೋರಾಡಬೇಕು, ಕನ್ನಡ ನಾಡಿಗಾಗಿ ಹೋರಾಡಬೇಕು, ಕನ್ನಡ ನುಡಿಗಾಗಿ ಹೋರಾಡಬೇಕು, ಕನ್ನಡ ಭಾಷೆಗಾಗಿ ಹೋರಾಡಬೇಕು, ಕನ್ನಡ ಈ ಜಲಕ್ಕಾಗಿ ಹೋರಾಡಬೇಕು, ಕನ್ನಡದ ರಕ್ಷಣೆಗಾಗಿ ನಾವು ಹೋರಾಡಬೇಕು ಅಂತ ಇಲ್ಲಿ ಆ ತಾಯಿ ತನ್ನ ಬೇಡಿಕೆಯನ್ನು ಇಟ್ಟದಾಳೆ, ಹರಿಕೆಯನ್ನು ಮಾಡ್ಕೊಳ್ತದಾಳೆ. ಕನ್ನಡವ ಕಾಪಾಡು ನನ್ನ ಆನಂದ. ನನ್ನ ಕಂದನೇ, ನನ್ನ ಆನಂದನೇ, ನನಗೆ ಸಂತೋಷವನ್ನು ಮಾಡಬೇಕಾದ್ರೆ, ನನಗೆ ನೀನು ಸಂತೋಷನೂ ಕೊಡಬೇಕಾದ್ರೆ ನೀನು ಕನ್ನಡವನ್ನು ಕಾಪಾಡಬೇಕು, ಕನ್ನಡ ರಕ್ಷಣೆ ಮಾಡಬೇಕು, ಕನ್ನಡವನ್ನು ನೀನು ಪೋಷಿಸಬೇಕು ಅಂತ ಇಲ್ಲಿ ಕನ್ನಡ ತಾಯಿ ಆ ಕನ್ನಡ ಕಂದನಿಗೆ ಒಂದು ಹರಿಕೆಯ ರೂಪದಲ್ಲಿ, ಬೇಡಿಕೆಯ ರೂಪದಲ್ಲಿ ಇಲ್ಲಿ ಹೇಳ್ಕೊಳ್ತಾ ಇದ್ದಾಳೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಓ ನನ್ನ ಕನ್ನಡದ ಕಂದನೇ, ನನ್ನ ಮಗುವೇ, ನೀನು ಕನ್ನಡ ನಾಡಿಗಾಗಿ, ಕನ್ನಡದ ನುಡಿಗಾಗಿ, ಕನ್ನಡದ ರಕ್ಷಣೆಗಾಗಿ, ಕನ್ನಡವನ್ನು ಬೆಳೆಸ್ಕೋಸ್ಕರವಾಗಿ, ಅಭಿವೃದ್ಧಿಗಾಗಿ ನೀನು ಹೋರಾಡಬೇಕು. ಅಷ್ಟೇ ಅಲ್ಲ, ನನ್ನ ನೀನು ಕಾಪಾಡಬೇಕು. ಹೇಗೆ ನಾವು ನಮ್ಮ ಮನೆಯನ್ನ, ನಮ್ಮ ಮನೆಯವರನ್ನ ಹೇಗೆ ನಾವು ಕಾಪಾಡ್ಕೊಳ್ತೇವೋ ಹಾಗೆ ಈ ಕನ್ನಡ ನಾಡನ್ನ, ಕನ್ನಡ ಜನರನ್ನ, ಕನ್ನಡ ನುಡಿಯನ್ನು ನಾವು ಕಾಪಾಡಬೇಕಾಗಿದೆ. ಆ ಒಂದು ಅದನ್ನ ಇಲ್ಲಿ ಕನ್ನಡ ತಾಯಿ ನಮಗೆ ಹೇಳ್ತಾ ಇದ್ದಾಳೆ. ಯಾಕೆ ಹೇಳ್ತಾಳಂದ್ರೆ ಈ ಸಮೃದ್ಧವಾಗಿರ್ತಕ್ಕಂತ ಕನ್ನಡ ನಾಡು ಏನಾಗಿದೆ, ಚಿತ್ರ ಚಿತ್ರ ಚಿತ್ರವಾಗಿ ಹೋಗಿಬಿಟ್ಟಿದೆ. ಭಾಷಾ ಒಂದು ಹಂತದಲ್ಲಾಗಿರ್ಬೋದು, ಇನ್ನೊಂದು ಕಡೆ ಪ್ರಾಕೃತಿಕವಾಗಿ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಕನ್ನಡ ನಾಡು ಏನಾಗಿದೆ, ಆ ಹೈದರಾಬಾದ್ ಕರ್ನಾಟಕ ಅಂತಾಗಿ, ಮುಂಬೈ ಕರ್ನಾಟಕ ಅಂತವಾಗಿ, ಚೆನ್ನೈ ಕರ್ನಾಟಕ ಅಂತಾಗಿ, ಕೇರಳ ಆಗಿ, ಹೀಗೆ ಕರಾವಳಿ ಕರ್ನಾಟಕ ಅಂತಾಗಿ, ಹೀಗೆ ಹಲವಾರು ಭಾಗವಾಗಿ ವಿಂಗಡಣೆ ಆಗ್ತಾ ಇದೆ.
ಅದನ್ನು ತಡಿಬೇಕು ಈ ಮೊದಲಿಗೆ ಹೇಗೆ ನಾನು ವಿಸ್ತಾರವಾಗಿ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಗೋದಾವರಿಯಿಂದ ಕಾವೇರಿ ನದಿವರೆಗೆ ಹೇಗೆ ಅರಬ್ಬಿ ಸಮುದ್ರ ಹೇಗೆ ವಿಸ್ತಾರವಾಗಿತ್ತು ಆ ವಿಸ್ತಾರವಾದ ಕನ್ನಡನಾಡನ್ನು ನೋಡಕ್ಕೆ ಇಷ್ಟಪಡ್ತಾನೆ ಆದನ್ನು ನೀನು ಆ ಕಾಯಕವನ್ನು ನೀನು ಮಾಡುವಂತ ಇಲ್ಲಿ ಕನ್ನಡ ತಾಯಿ ಕಂದನಿಗೆ ಬೇಡ್ಕೊಳ್ತಾಳೆ ಮುಂದಿನ ಒಂದು ಭಾಗದಲ್ಲಿ ಕನ್ನಡ ತಾಯಿ ಹೇಳ್ತಾಳೆ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತಿ ಆದರೆ ಅಯ್ಯೋ ಮರೆತಂತೆ ನನ್ನ ಜೋಗುಳದ ಹರಕೆ ಇದು ನಾವು ಚಿಕ್ಕವರಿದ್ದಾಗ ಮಗುವಿದ್ದಾಗ ಕನ್ನಡ ತಾಯಿ ನಮ್ಮ ತಾಯಿ ಇದ್ದು ಹೇಗೆ ನಮ್ಮನ್ನ ಜೋಗುಳದ ಪದಗಳನ್ನು ಹಾಡಿ ಲಾಲಿ ಪದ ಅಂತ ಹೇಳ್ತವೆ ಅಂತಹ ಲಾಲಿ ಪದವನ್ನು ಹಾಡಿ ನಮ್ಮನ್ನು ಮರುಸ್ತಾ ಇದ್ದಲ್ಲ ಆ ನುಡಿಗಳನ್ನ ಆ ಒಂದು ಆ ಜೋಗುಳದ ನುಡಿಗಳನ್ನು ನಾವೆಂದಿಗೂ ಸಹಿತ ಮರೆಯಬಾರದು ಕೂಸು ಇದ್ದವರೆಗೆ ಬಿಸಾಕಿ ಆತಾಯ್ತ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಆಡಿದರೆ ಬಿಸಳಿಕೆ ಗಾಳಿ ಸುಳಿದಾವ ಬಿಸಳಿಕೆ ಗಾಳಿ ಸುಳಿದಾವ ಅಂತ ಜಾನಪದ ಮಹಿಳೆ ಒಬ್ಬಳು ತನ್ನ ಕಂದನನ್ನು ಬದುಕಿಸುವಾಗ ಹೇಳ್ತಕ್ಕಂತಹ ಪದ ಇದೆ ಅಂತಹ ಒಂದು ಜೋಗುಳದ ಪದಗಳ ನಾವು ನಮ್ಮ ತಾಯಿಯನ್ನು ನಾವು ಹೇಗೆ ಬರೆಯಬಲ್ಲವೋ ಹಾಗೆ ಈ ಕನ್ನಡ ತಾಯಿಯನ್ನು ನಾವು ಬರೆಯಬಾರದು ಅಂದ್ರೆ ನಮ್ಮನ್ನ ಹುಟ್ಟಿಸಿ ಬೆಳೆಸಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವಳು ನಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥವಳು ಈ ಕನ್ನಡ ತಾಯಿ ಒಂದು ಜನ್ಮ ನೀಡಿದ ತಾಯಿ ನಮ್ಮ ಜನ್ಮ ಮಾತೆ ಆದ್ರೆ ಜನನಿ ಆದ್ರೆ ಇನ್ನೊಬ್ಬಳು ನಮ್ಮನ್ನ ರಕ್ಷಣೆ ಕಾಪಾಡಿ ಬೆಳೆಸಿ ನಮಗೆ ಒಂದು ಗೌರವ ತಂದು ಕೊಡ್ತಕ್ಕಂಥವಳು ಅಥವಾ ನಮ್ಮನ್ನ ಅಭಿವೃದ್ಧಿಗೆ ಕಾರಣಕರ್ತಾ ಇರ್ತಕ್ಕಂಥವಳು ಈ ಕನ್ನಡ ತಾಯಿ ಅದಕ್ಕೆ ನಾವು ಜನ್ಮ ಹೇಗೆ ಮರೆಯದಿರುವೋ ಹಾಗೆ ಈ ಕನ್ನಡ ತಾಯಿಯನ್ನು ನಾವು ಮರೆಯಬಾರದು ಅಂತ ಇಲ್ಲಿ ಕವಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಕನ್ನಡ ತಾಯಿ ಮೂಲಕ ನಮಗೆ ಹೇಳ್ತಾ ಇದ್ದಾರೆ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಓ ನನ್ನ ಚಿನ್ನನೇ ಓ ನನ್ನ ಕಂದನೆ ನಾನು ಜೋಗುಳದ ಹರಕೆ ಇದು ತಾಯಿ ಮಲಗಿಸುವಾಗಿ ಹೇಳ್ತಕ್ಕಂತಹ ಲಾಲಿಯ ಹಾಡಿನಂತಹ ಹರಕೆ ಇದು ಹಾಗಾಗಿ ಇದನ್ನ ಮರೆಯದಿರು ಅಂದ್ರೆ ಯಾವುದನ್ನು ಮರಿಬಾರದು ಕನ್ನಡಕ್ಕೆ ಹೋರಾಡೋದನ್ನ ಕನ್ನಡವನ್ನ ರಕ್ಷಣೆ ಮಾಡುವುದನ್ನು ನಾವೆಂದಿಗೂ ಸಹಿತ ಮರೆಯಬಾರದು ಎಂದಿಗೂ ಸಹಿತ ನಾವೆಲ್ಲಿವರೆಗೂ ಈ ನಾಡಿನಲ್ಲಿ ಇರ್ತವೋ ಅಲ್ಲಿವರೆಗೂ ಸಹಿತ ನಮ್ಮ ಕಾಯಕ ಏನಪ್ಪಾ ಅಂದ್ರೆ ಕನ್ನಡವನ್ನ ಕನ್ನಡಕ್ಕಾಗಿ ಹೋರಾಡುವುದು ಕನ್ನಡವನ್ನ ರಕ್ಷಣೆ ಮಾಡುವುದು ನಮ್ಮ ಒಂದು ಕಾಯಕವಾಗಿದೆ ಆ ಕಾಯಕವನ್ನು ನೀನು ಮರೆಯಬೇಡ ಅದನ್ನ ಮಾಡುತ್ತಾ ನೀನು ಮುನ್ನುಗ್ಗು ಅಂತ ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಮುಂದೆ ಹೇಳ್ತಾಳೆ ಮರೆತಿ ಆದರೆ ಅಯ್ಯೋ ಮರತಂತೆ ನನ್ನ ನೀನೇನಾದರೂ ನಿನ್ನ ಬೇರೆ ಕೆಲಸ ಕಾರ್ಯಗಳಲ್ಲಿ ಅಥವಾ ಬೇರೊಂದರಲ್ಲಿ ನೀನು ಒಳಹೊಕ್ಕು ನನ್ನನ್ನೇನಾದರೂ ಮರೆತರೆ ನಾ ಕನ್ನಡ ತಾಯಿಯನ್ನೇನಾದರೂ ಮರೆತರೆ ಈ ನಾಡನ್ನೇ ಮರೆತಂತೆ ಒಂದು ದಿನ ಈ ನಾಡು ಕಣ್ಮರೆ ಆಗುತ್ತೆ ಹಾಗಾಗಿ ನೀನು ನಿನ್ನ ಜನ್ಮ ಕೊಟ್ಟ ತಾಯಿಯನ್ನು ಹೇಗೆ ನಿನ್ನ ಜೀವ ಇರುವವರೆಗೂ ಸಹಿತ ಮರೆಯದಿಲ್ಲವೋ ಹಾಗೆ ನನ್ನನ್ನು ಸಹಿತ ನೀನು ಮರೆಯಬೇಡ ಅಂತ ಇಲ್ಲಿ ತಾಯಿ ನಿಮ್ಮತೆಯಿಂದ ನಮ್ಮನ್ನು ಬೇಡ್ಕೊಳ್ತಾಳೆ ಕೈ ಚಾಚಿ ನಮ್ಮನ್ನ ಬೇಡ್ಕೊಳ್ತಾಳೆ ತನ್ನ ಸೆರಗನ್ನ ಚಾಚಿ ಹೋಗಂದ ನನ್ನನ್ನು ಕಾಪಾಡು ಅಂತ ಇಲ್ಲಿ ಹೇಳ್ತಾಳೆ ಮಕ್ಕಳೇ ಹಾಗಾಗಿ ಮಕ್ಕಳೇ ನಾವು ಕನ್ನಡಕ್ಕಾಗಿ ಹೋರಾಡಬೇಕು ಯಾ ಕನ್ನಡವನ್ನ ಕಾಪಾಡಬೇಕು ಕನ್ನಡವನ್ನು ನಾವು ಮರೆಯಬಾರದು ಅಕಸ್ಮಾತ್ ನಾವೇನಾದರೂ ಮರೆತರೆ ಈ ಕನ್ನಡ ತಾಯಿಯನ್ನು ಮರೆತಂತೆ ಹಾಗಾಗಿ ಮಕ್ಕಳೇ ನೀವೆಲ್ಲರೂ ಈ ಕನ್ನಡ ತಾಯಿಯ ಕಂದಮ್ಮಗಳು ನೀವುಗಳು ಅಷ್ಟೇ ಮಾವುಗಳು ಎಲ್ಲರೂ ಸಹಿತ ಈ ಕನ್ನಡ ನಾಡನ್ನ ಕನ್ನಡ ನುಡಿಯನ್ನ ಕನ್ನಡ ಜಲವನ್ನ ಕಾಪಾಡಿ ರಕ್ಷಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಜಗ್ಬರ್ತವಂತಹ ಕಾಯಕ ನಮ್ಮೇಲಿದೆ ನಾವೆಲ್ಲರೂ ಅದನ್ನ ಮಾಡ್ಕೊಳ್ತಾ ಈ ಕನ್ನಡ ನಾಡನ್ನ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.